ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ನೂರ ಇಪ್ಪತ್ತೇಳು ಈ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸುವಿನೊಡನೆ ಸುವಾರ್ಥ ಯುಗದ ಕಾರ್ಯದಲ್ಲಿ ನಿಶ್ಚಯಪಡಿಸಿಕೊಳ್ಳುವ ಬಾಗಿಲು ರಾತ್ರಿ ಬರುವಾಗ ಮುಚ್ಚಲ್ಪಡುತ್ತದೆ ರಾತ್ರಿ ಬರುತ್ತದೆ ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು ಯೋಹಾನ ಒಂಬತ್ತು ನಾಲ್ಕು ಯಾರು ಈ ಮೊದಲು ನಿಷ್ಠಾವಂತ ಸೇವೆಯಿಂದ ಅಗತ್ಯವಾದ ಗುಣಲಕ್ಷಣಗಳನ್ನು ಮತ್ತು ಕರ್ತನ ಮತ್ತು ಆತನ ಸತ್ಯದ ಬಗ್ಗೆ ಸಹಾನುಭೂತಿ ಭಕ್ತಿ ಪ್ರೀತಿ ಮತ್ತು ಉತ್ಕಂಠತೆಯನ್ನು ಬೆಳೆಸಿಕೊಂಡಿಲ್ಲವೋ ಅಂತಹವರು ಈಗ ಹಾಗೆ ಮಾಡಲು ತಡವಾಗುವುದು ಮತ್ತಾಯ ಹತ್ತು ಮೂವತ್ತೇಳು ಮಾರ್ಕ ಎಂಟು ಮೂವತ್ತೆಂಟು ಸಾಮ್ಯದಲ್ಲಿ ಪ್ರತಿನಿಧಿಸಿರುವಂತೆ ಅವರು ಆತನಿಗಾಗಿ ಬಾಧೆ ಮತ್ತು ಆ ರೀತಿಯಲ್ಲಿ ಆತನೊಂದಿಗೆ ಸಂತೋಷವಾಗಿ ರಾಜ್ಯಭಾರ ಮಾಡುವ ಮಹಾಭವ್ಯವಾದ ಅವಕಾಶವನ್ನು ಕಳಕೊಳ್ಳುವುದರ ಮೂಲಕ ಮೂರ್ಖ ಕನ್ಯೆಯರು ಎಂಬುದಾಗಿ ಸಾಬೀತುಪಡಿಸಿಕೊಂಡಿರುತ್ತಾರೆ ಆ ವೇಳೆಗೆ ಕರ್ತನಿಂದ ಸಭೆಯನ್ನು ರಚಿಸಿ ಪೂರ್ಣಗೊಳಿಸಲು ನೇಮಿಸಲ್ಪಟ್ಟ ಪೂರ್ಣ ಸಂಖ್ಯೆಯವರನ್ನು ಕರೆಯಲಾಗಿದ್ದು ಆರಿಸಲ್ಪಟ್ಟು ಮತ್ತು ಪರೀಕ್ಷೆಯಿಂದ ಪ್ರಾಮಾಣಿಕರೆಂದು ಆತನ ಮಗನ ಸ್ವಾರೂಪ್ಯವುಳ್ಳವರಾಗಿ ಸಾಬೀತುಗೊಳ್ಳುತ್ತಾರೆ ರೋಮ ಎಂಟು ಇಪ್ಪತ್ತೊಂಬತ್ತು ಸುಗ್ಗಿಯು ಹೋಗುತ್ತದೆ ಅನುಕೂಲಕರವಾದ ಬೇಸಿಗೆಯ ಸಮಯವು ಮುಕ್ತಾಯಗೊಳ್ಳುತ್ತದೆ ಕೇವಲ ಹಣಜಿಗಳ ನಡುವಿಗೆ ಹೊಲವನ್ನು ಅಂದರೆ ಮಾನವ ಜಾತಿಯ ಲೋಕವನ್ನು ಸ್ವಚ್ಛಗೊಳಿಸುವುದು ಮತ್ತು ಅದನ್ನು ಸಹಸ್ರಮಾನದ ಇನ್ನೂ ವಿಸ್ತಾರವಾದ ಬಿತ್ತುವಿಕೆಗೆ ಸಿದ್ಧಪಡಿಸುವುದು ಉಳಿದುಕೊಳ್ಳುತ್ತದೆ ಈ ರಾತ್ರಿಯ ಮುಕ್ತಾಯವು ಸ್ಪಷ್ಟವಾಗಿ ಸತ್ಯವನ್ನು ಹರಡುವಂತೆ ಮಾಡುವ ಯಾವುದೇ ಮುಂದಿನ ದುಡಿಮೆಯನ್ನು ನಿಲ್ಲಿಸುತ್ತದೆ ಇದನ್ನು ಸಾಮಾನ್ಯವಾಗಿ ಜನರು ತಪ್ಪಾಗಿ ತಿಳಿದುಕೊಂಡು ಅದು ದೈವಿಕ ಮನಸ್ಸಿನ ಪೂರ್ವ ಛಾಯೆ ಮತ್ತು ಲೋಕಕ್ಕೆ ಬರಲಿರುವ ತೊಂದರೆಗಳ ಮತ್ತು ಅವುಗಳ ನಿಜವಾದ ಕಾರಣಗಳ ಬಹಿರಂಗಪಡಿಸುವಿಕೆಯಾಗಿದೆ ಎಂಬ ಅದರ ಸತ್ಯವಾದ ಬೆಳಕಿನಲ್ಲಿ ನೋಡುವ ಬದಲು ಬಹುಶಃ ಹೆಚ್ಚಾದ ಅರಾಜಸ್ಥಿತಿ ಮತ್ತು ಆಗ ಪ್ರಚಲಿತವಾಗಿರುವ ಗೊಂದಲದ ಪರಿಸ್ಥಿತಿ ಇವುಗಳಿಗೆ ಕಾರಣರೆಂದು ಆರೋಪಿಸಲ್ಪಡುತ್ತಾರೆ ರಾತ್ರಿಯ ಬರುವಿಕೆ ಮತ್ತು ಬಾಗಿಲು ಮುಚ್ಚುವಿಕೆ ತಕ್ಷಣದ್ದಾಗಿದೆ ಎಂದು ನಾವು ನಿರೀಕ್ಷಿಸಬಾರದು ನಿಜವಾಗಿ ಹೇಳುವುದಾದರೆ ಅದು ಕ್ರಮೇಣವಾದದ್ದು ಮತ್ತು ಸುಗ್ಗಿಯ ಕೆಲಸವನ್ನು ಮುಗಿಸುವಂಥದ್ದೂ ಆಗಿದೆ ಪ್ರಸ್ತುತ ಸಮಯವು ಸಂಕಟದ ಬಿರುಗಾಳಿ ಬೀಸುವ ಮೊದಲು ದೇವರ ಸೇವಕರ ಹಣೆಯ ಮೇಲೆ ಮುದ್ರಿಸುವ ಸಮಯವಾಗಿದೆ ಪ್ರಕಟಣೆ ಏಳು ಎರಡು ಮತ್ತು ಮೂರು ವಚನಗಳು ಮತ್ತು ಪ್ರತಿಯೊಬ್ಬ ಬುದ್ಧಿವಂತ ಕನ್ಯೆಯು ಪ್ರಸ್ತುತದಲ್ಲಿರುವ ಅವಕಾಶಗಳನ್ನು ಮೆಚ್ಚಿಕೊಳ್ಳಬೇಕು ಪ್ರಸ್ತುತ ಸತ್ಯದಿಂದ ಆತನ ಸ್ವಂತ ಭೌತಿಕ ಮುದ್ರೆಯನ್ನು ಹೊಂದುವುದನ್ನು ಮತ್ತು ಸುಗ್ಗಿಯ ಕಾರ್ಯದಲ್ಲಿ ಗೋಧಿಯ ವರ್ಗದ ಇತರರನ್ನು ಮುದ್ರಿಸುವ ಕೆಲಸವು ಮತ್ತು ರಾತ್ರಿಯೂ ಬರುವುದರೊಳಗಾಗಿ ಬಾಗಿಲು ಮುಚ್ಚುವುದರೊಳಗಾಗಿ ಅವರನ್ನು ಸುರಕ್ಷಿತವಾಗಿ ಉಗ್ರಾಣಕ್ಕೆ ಒಂದುಗೂಡಿಸುವಂತೆ ತೊಡಗಿಕೊಳ್ಳುವುದನ್ನು ಮೆಚ್ಚಿಕೊಳ್ಳಬೇಕು ಪ್ರಸ್ತುತ ಅತ್ಯಂತ ಅನುಭವಕರ ಅವಕಾಶವು ಸಂಕ್ಷಿಪ್ತವಾದದ್ದು ಮತ್ತು ಅದು ಕೇವಲ ಇಪ್ಪತ್ನಾಲ್ಕು ವರ್ಷಗಳ ಸುಗ್ಗಿಯ ಅವಧಿ ಬಾಕಿ ಇದೆ ಎಂಬುದನ್ನು ಪ್ರಕಟಿಸುತ್ತದೆ ಅದರ ನಂತರ ನಾವು ಕೆಡುಕನ ಆಡಳಿತ ಅಂತ್ಯವನ್ನು ಮತ್ತು ಭವ್ಯವಾದ ಸಹಸ್ರಮಾನದ ದಿನಕ್ಕೆ ಪ್ರವೇಶಿಸುವುದನ್ನು ಕಣ್ಣಾರೆ ಕಾಣುತ್ತೇವೆ ಆ ಭವ್ಯವಾದ ದಿನದ ಮುಂಚೆ ಈ ಲೋಕದ ಮಹಾಯಾತನೆಯ ಗಾಢವಾದ ಅಂಧಕಾರಕ್ಕೆ ಸ್ಥಳ ದೊರೆಯಬೇಕು ಭವ್ಯವಾದ ದಿನದ ಹಿಂದೆ ಮಹಾ ಗಾಢಾಂಧಕಾರವು ಸಮೀಪಿಸುತ್ತಿದೆ ಉದಯವೂ ಬರುತ್ತದೆ ರಾತ್ರಿಯೂ ಬರುತ್ತದೆ ಏಷಾಯ ಇಪ್ಪತ್ತೊಂದು ಹನ್ನೆರಡು ಅಂತಹ ಸಂಕಟವು ಜನಾಂಗವು ಉಂಟಾದಂದಿನಿಂದ ಅಂದಿನ ವರವಿಗೆ ಸಂಭವಿಸಿದ್ದಿಲ್ಲ ದಾನಿಯೇಲ ಹನ್ನೆರಡು ಒಂದು ಈ ಬೆಳಕು ಬರುವಾಗ ಕೊಯ್ಲುಗಾರರು ತಮ್ಮ ಕೆಲಸವನ್ನು ನಿಲ್ಲಿಸುವಾಗ ಸುವಾರ್ಥ ಯುಗದ ಈ ಅಂತಿಮ ಕಾರ್ಯವು ನೆರವೇರಿದೆ ಎಂಬುದು ಸಾಬೀತಾಗುತ್ತದೆ ಆಯ್ಕೆಗೊಂಡ ಸಂಖ್ಯೆಯ ಕ್ರಿಸ್ತನ ವಧುವರ್ಗದವರೆಲ್ಲರೂ ಮುದ್ರೆಯು ಹಾಕಲ್ಪಟ್ಟಿದೆ ಮತ್ತು ಅವರುಗಳು ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟು ಉಗ್ರಾಣದ ಸ್ಥಿತಿಯಲ್ಲಿ ಒಂದು ಗೂಡಿಸಲ್ಪಡುತ್ತಾರೆ ಮತ್ತಾಯ ಹದಿಮೂರು ಮೂವತ್ತು ದೇವರು ತನ್ನ ಕಾರ್ಯವನ್ನು ಮುಗಿಸದ ಹೊರತು ಮೊದಲು ಬೇರೆ ಯಾವುದೂ ಅದನ್ನು ಅಂತ್ಯಗೊಳಿಸಲು ಅನುಮತಿಸುವುದಿಲ್ಲ ಎಂಬುವಂಥದ್ದೇ